ಲೇಟೆಸ್ಟ್ ಆಗಿ ಅಲ್ಲಿನ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರತಿಮೆ ಆಗಲೇ ಕೂಡ ಏನು ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ಇಕ್ಕಟ್ಟನ್ನ ಸಿಲುಕಿರುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಕಳೆದ 2 ತಿಂಗಳಿಂದ ಕೂಡ ಏನು ರಸ್ತೆಗಳು ಖಾಲಿ ಆಗಿದೆ ಇವತ್ತು ತುಂಬಿ ತುಳುತಾಡಂತದ್ದು ಸದ್ಯ ನೋಡಬಹುದು ಮಾರ್ಗ ರಸ್ತೆಯ ಟೋಲ್ ಗೇಟ್ ಸರ್ಕಲ್ ನಲ್ಲಿ ಇದ್ದೀನಿ ಈಗ ಸಾಕಷ್ಟು ದಿನಗಳಿಂದ ಏನು ಖಾಲಿ ಖಾಲಿ ಇದ್ದಂತ ಸಿಗ್ನಲ್ ಗಳು ಇವತ್ತು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕೊಂಡಿರುವಂತದ್ದು ಟ್ರಾಫಿಕ್ ಜಾಮ್ ನಲ್ಲಿ ಇವತ್ತು ವಾಹನ ಸವಾರರು ಸಿಲುಕಿ ಅವರು ವಾಹನ ಸಂಚಾರ ಮಾಡುವಂತ ಅನಿವಾರ್ಯತೆ ಎದುರಾಗಿರುವಂತದ್ದು ಯಾಕಂದ್ರೆ ಕಳೆದ 2 ತಿಂಗಳಿಂದ ಕೂಡ ಸಾಕಷ್ಟು ಆರಾಮಾಗಿನೇ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಜನ ವಾಹನಗಳನ್ನು ಸಂಚಾರ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಗೂಡ್ಸ್ ವೆಹಿಕಲ್ ಇರಬಹುದು ಅಥವಾ ಎಸೆನ್ಷಿಯಲ್ ಸರ್ವಿಸ್ ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ವಾಹನ ಸಂಚಾರ ಮಾಡಿದ್ರು ಆದರೆ ಇವತ್ತು ಆ ಚಿತ್ರಣ ಬದಲಾಗಿರುತ್ತೆ ಯಾಕಂದ್ರೆ ಏನು ಕೇವಲ 5 ರಿಂದ 6 ನಿಮಿಷಗಳ ಕಾಲ ಸಿಗ್ನಲ್ ಅಲ್ಲೇ ಕಾಯುವಂತದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಿಲೋಮೀಟರ್ ಗಟ್ಟಲೆ ಕೂಡ ಟ್ರಾಫಿಕ್ ಕೂಡ ಜಾಮ್ ಆಗಿರುತ್ತೆ ಕೂಡ ಕಾಣಬಹುದು ಅದೇ ನೋಡಬಹುದು ದೃಶ್ಯಗಳಲ್ಲಿ ಅಂದ್ರೆ ಕಂಪನಿಗಳು ಓಪನ್ ಆಗಿದೆ ಎಲ್ಲ ವಲಯಗಳು ಕೂಡ ಓಪನ್ ಆಗಿರುವಂತದ್ರ ಜೊತೆಗೆ ಒಂದಷ್ಟು ಬಸ್ ಸಂಚಾರ ಕೂಡ ಓಪನ್ ಆಗಿರುವಂತದ್ದು ಕೇವಲ ಬಸ್ ಸಂಚಾರ ಇಲ್ಲ ಅಂದ್ರೂ ಕೂಡ ಪ್ರೈವೇಟ್ ವೆಹಿಕಲ್ ಗಳ ಮೂವ್ಮೆಂಟ್ ಸಾಕಷ್ಟು ಹೆಚ್ಚಾಗಿರುವಂತದ್ದು ಯಾಕಂದ್ರೆ ಇನ್ನೂ ಕೂಡ ಜನ ಪ್ರೈವೇಟ್ ಸಾರಿಗೆ ಸಂಪರ್ಕಗಳಿಗೆ ಹೋಗೋಕೆ ಒಂದು ರೀತಿ ಹಿಂದೆ ಆಗ್ತಿರುವಂತದ್ದು ಯಾಕಂದ್ರೆ ಕೋವಿಡ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಆ ನಿಟ್ಟಿನಲ್ಲಿ ಕೂಡ ಕೆಲವೊಂದು ರೀತಿಯ ಭಯ ಕೂಡ ಕಾಡ್ತಿರುವಂತದ್ದು ಆ ನಿಟ್ಟಿನಲ್ಲಿ ಕೂಡ ತಮ್ಮ ತಮ್ಮ ಕೆಲಸಗಳಿಗೆ ಏನು ಹೋಗಬೇಕು ತಮ್ಮ ತಮ್ಮ ಕಾರ್ಯಗಳಿಗೆ ಏನು ತೋರ್ಕೊಳ್ಬೇಕು ಆ ಒಂದು ಬಸ್ಗಳ ವ್ಯವಸ್ಥೆಯನ್ನು ಹೊರತುಪಡಿಸಿ ತಮ್ಮ ಖಾಸಗಿ ವಾಹನಗಳನ್ನು ಕೂಡ ಅವರು ಇದು ಮಾಡ್ಕೊಂಡಿರುವಂಥದ್ದು ಟೂ ವೀಲರ್ಗಳು ಮತ್ತು ಕಾರ್ಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುವಂಥದ್ದು ನೋಡ್ಬೋದು ಈಗಾಗಲೇ ಕೂಡ ಮಾಗಡಿ ಕಡೆಯಿಂದ ಬರುವಂಥದ್ದಾಗಿರ್ಬೋದು ಅಥವಾ ವಿಜಯನಗರ ಕಡೆಯಿಂದ ಬರುವಂಥದ್ದಾಗಿರ್ಬೋದು ಅಥವಾ ಏನು ಮೆಜೆಸ್ಟಿಕ್ ಮಾರ್ಕೆಟಿಂದ ಮಾಗಡಿ ರಸ್ತೆಗೆ ಹೋಗುವಂಥ ವೆಹಿಕಲ್ಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುವಂಥದ್ದು ಟ್ರಾಫಿಕ್ ಜಾಮ್ ಕೂಡ ಆಗ್ತಿರುವಂಥದ್ದು ಸದ್ಯ ಟೋಲ್ಗೇಟ್ ಸರ್ಕಲ್ನಲ್ಲೇ ಟ್ರಾಫಿಕ್ ಪೊಲೀಸರು ಕೂಡ ಇರುವಂಥದ್ದು ಟ್ರಾಫಿಕ್ನ ಕ್ಲಿಯರ್ ಮಾಡಲಿಕ್ಕೆ ಸೊ ಅಂದರೆ ಬೆಳಗ್ಗೆಯಿಂದನೂ ಕೂಡ ಏನು ಟ್ರಾಫಿಕ್ನ ಮೂವ್ಮೆಂಟ್ಸ್ ಕೂಡ ಹೆಚ್ಚಾಗಿರುವಂಥದ್ದು ಅದರಲ್ಲೂ ಭಾಳ ಮುಖ್ಯವಾಗಿ ವಿಜಯನಗರದಿಂದ ಬರುವಂಥ ವೆಹಿಕಲ್ಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುವುದರಿಂದ ಟ್ರಾಫಿಕ್ ಜಾಮ್ ಕೂಡ ಯಾವ ರೀತಿ ಆಗ್ತಾ ಇರೋದು ಕೂಡ ಗಮನಿಸ್ಬೋದು ಒಂದು ಕಡೆ ಏಕಾಏಕಿ ಏನು 2 ತಿಂಗಳಿಂದ ಅನ್ಲಾಕ್ ಆಗಿತ್ತು ಲಾಕ್ಡೌನ್ ಆಗಿ ಏಕಾಏಕಿ ಅನ್ಲಾಕ್ ಆಗ್ತಾ ಇದೆ ಅನ್ಲಾಕ್ ಹಿನ್ನೆಲೆಯಲ್ಲೇ ಕೂಡ ಜನ ಒಂದೇ ಸಲ ಹೊರಗಡೆ ಬರ್ತಾ ಇರುವಂಥದ್ದು ಸಾಕಷ್ಟು ಅಂದರೆ ಸ್ವಂತ ಉದ್ದಿಮೆ ಮಾಡೋರ ಸಂಖ್ಯೆ ಕೂಡ ಒಂದಷ್ಟು ಹೆಚ್ಚಿಗೆ ಇರುವಂಥದ್ದು ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಡೆ ಬರ್ತಾ ಇದ್ದಾರೆ ಜೊತೆಗೆ ಇನ್ನು ಕಂಪನಿಗಳಿರ್ಬೋದು ಫ್ಯಾಕ್ಟ್ರಿಗಳಿರ್ಬೋದು ಕಾರ್ಖಾನೆಗಳಿರ್ಬೋದು ಎಲ್ಲವೂ ಕೂಡ ಇವತ್ತಿಂದ ಏನು ಓಪನ್ ಆಗ್ತಾ ಇದೆ ಓಪನ್ ಆಗೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಜನಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುವಂಥದ್ದು ಇದು ಎಲ್ಲ ಒಂದು ಕಡೆ ಬೆಂಗಳೂರಿನ ಕಳೆದ 2 ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರು ಚಿತ್ರಣ ಬದಲಾಗ್ತಿರುವಂಥದ್ದು ಯಾಕಂದರೆ ಟ್ರಾಫಿಕ್ ಸಿಟಿ ಅಂತ ಕರ್ಕೊಂಡಿರೋ ಸಿಲಿಕಾನ್ ಸಿಟಿ ಆ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿತ್ತು ಇವತ್ತು ಬೆಂಗಳೂರಿನ ಜನರಿಗೆ ಆ ಟ್ರಾಫಿಕ್ನ ಎಫೆಕ್ಟ್ ಮತ್ತು ಟ್ರಾಫಿಕ್ನ ಬಿಸಿ ಕಾಣಿಸ್ತಾ ಇರೋವಂಥದ್ದು ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.